ನಮಸ್ಕಾರ ಎಲ್ರಿಗೂ, ಹಿಂದ್ಗಡೆ ನೋಡ್ತಾ ಇರ್ಬೋದು. ಇವತ್ ನಾನು ಈ ಒಂದು ವಿಡಿಯೋದಲ್ಲಿ 2024 ಸುಜುಕಿ ಶಿಫ್ಟ್ ಕಾರ್ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದ ಪಕ್ಕದಿರುವಂತ ನೋಟಿಫಿಕೇಶನ್ ಬಿಲ್ನ ಕ್ಲಿಕ್ ಮಾಡಿ. ಮೊದಲದಾಗಿ ಈ ಒಂದು ಕಾರ್ನ ಒಂದು ಲುಕ್ ನೋಡ್ತಾ ಇರ್ಬೋದು. ಸೊ ಫ್ರಂಟ್ ಲುಕ್ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ಕಂಪ್ಲೀಟ್ ಡಿಸೈನ್ ಚೇಂಜ್ ಆಗಿದೆ ಅಂತ. ಸೊ ಈ ಒಂದು ಬಾನೆಟ್ ಡಿಸೈನ್ ಏನಿದೆ, ಬಾನೆಟ್ ಡಿಸೈನ್ ಚೇಂಜ್ ಆಗಿದೆ. ಅದ್ರ ಜೊತೆಗೆ ಲೋಗೋ ಬಂದು ಮುಂಚೆ ಇಲ್ಲಿ ಗ್ರಿಲ್ ಅಲ್ಲಿ ಅಟ್ಯಾಚ್ ಆಗ್ತಿತ್ತು. ಸೊ ಇವಾಗ ಇಲ್ಲಿರೋ ಲೋಗೋ ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದೆ. ಸ್ವಲ್ಪ ನಿಮಗೆ ನೋಡೋದಕ್ಕೆ ಗಾಡಿ ಲುಕ್ ಅಪಿಯರೆನ್ಸ್ ಚೇಂಜ್ ಆಗಿದೆ. ಸ್ವಲ್ಪ ಜನಕ್ಕೆ ಅದು ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗದಿರ್ಬೋದು. ಬಟ್ ಇವಾಗ ನನ್ನ ಪ್ರಕಾರ ನೋಡೋದಕ್ಕೆ ನೀಟ್ ಆಗಿದೆ, ಗ್ರಿಲ್ ಕೂಡ ಅಷ್ಟೇ. ಸೊ ಲೋಗೋ ಯಾವುದೇ ಥರ ಇಂಟರ್ಫೇರ್ ಮಾಡಲ್ಲ. ಅದು ಬಿಟ್ಟರೆ ಲೈಟ್, ಸೊ ಫ್ರಂಟಲ್ಲಿ ಮುಂಚೆ ನಾರ್ಮಲ್ LED ಲೈಟ್ಗಳು ಸಿಗ್ತಾ ಇತ್ತು, ಬಟ್ ಇವಾಗ ಪ್ರೊಜೆಕ್ಟರ್ ಲೈಟ್ ವಿತ್ DRL ಸಿಗ್ತಾ ಇದೆ ಆ್ಯಂಡ್ ಫಾಗ್ ಲೈಟ್ ಕೂಡ ಆ್ಯಡ್ ಅಪ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಕಂಪ್ಲೀಟ್ಲಿ ಟಾಪ್ ಎಂಡ್ ಗಾಡಿ. ಸೊ ಬೇಸ್ ವೇರಿಯಂಟ್ ಹೋದ್ರೆ ಕೆಲವೊಂದು ಇರೋಲ್ಲ. ಸೊ ಈ ಒಂದು ವೇರಿಯಂಟ್ ಬಂದು ಟಾಪ್ ವೇರಿಯಂಟು. ಹಾಗೆ ಹಿಂಗೆ ಸೈಡ್ ಬರೋದಾರೆ ಇಂಡಿಕೇಟರ್ಸ್ ಬಂದು ಮಿರರ್ಗೆ ಮೌಂಟ್ ಆಗಿರುತ್ತೆ ಇಂಟಿಗ್ರೇಟೆಡು. ಆ್ಯಂಡ್ ರೇರ್ ಪ್ರೊಫೈಲ್ ಬಂದು ಈ ಥರ ಕಾಣಿಸ್ತದೆ. ಮತ್ತು 15-inch ಅಲಾಯ್ ವೀಲ್ ಇದೆ ಈ ಒಂದು ಗಾಡೀಲಿ. ಫ್ರಂಟಲ್ಲಿ ಡಿಸ್ ಬ್ರೇಕ್ ಇರುತ್ತೆ, ರೇರಲ್ಲಿ ಡ್ರಮ್ ಬ್ರೇಕ್ ಇರುತ್ತೆ. ಈ ಒಂದು ವೀಲಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಮುಂಚೆ ಕೂಡ ಅಲಾಯ್ ವೀಲೇ ಸಿಗ್ತಾ ಇತ್ತು, 2x15-inch ವೀಲೇ ಇರ್ತಾ ಇತ್ತು. ಬಟ್ ಈ ಒಂದು ಅಲಾಯ್ದು ಡಿಸೈನ್ ಏನಿದೆ ಡಿಸೈನ್ ಚೇಂಜ್ ಆಗಿದೆ. ಹಂಗೆ ರೇರ್ ಪ್ರೊಫೈಲ್ ಬರೋದಾರೆ, ರೇರ್ ಪ್ರೊಫೈಲ್ ಬಂದು ಈ ಥರ ಇದೆ. ಸೊ ಇಲ್ಲಿ ನೀವು ಸ್ಟಾಪ್ ಲೈಟ್ನ ನೋಡ್ಬೋದು ಆ್ಯಂಡ್ ಆ್ಯಂಟಿನಾ ಇದೆ, ನಾರ್ಮಲ್ ಆ್ಯಂಟಿನಾ. ಮತ್ತು ರೇರ್ ವೈಪರ್ ಬಂದು ಟಾಪ್ ಎಂಡಲ್ಲಿ ಮತ್ತು ನಾರ್ಮಲ್ ಮಿಡ್ ವೇರಿಯಂಟಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಕಾಪರ್ ಲೆನ್ಸ್ ಕೂಡ ಸಿಗುತ್ತೆ. ಇನ್ನು ಇಲ್ಲಿ ಬ್ಯಾಡ್ಜಿಂಗ್ ನೋಡ್ತಾ ಇರ್ಬೋದು. ಸೊ ಸುಜುಕಿ ಶಿಫ್ಟ್ ಆ್ಯಂಡ್ ಸುಜುಕಿ ಲೋಗೋ ಆ್ಯಂಡ್ ಟೈಲ್ ಲೈಟ್ ಬಂದು ಸ್ವಲ್ಪ ಡಿಸೈನ್ ಚೇಂಜ್ ಆಗಿದೆ, ಸ್ವಲ್ಪ ಹೈಲೈಟ್ ಆಗಿ ಬೋಲ್ಡ್ ಆಗಿ ಕಾಣಿಸುತ್ತೆ. ಈ ಒಂದು ಗಾಡಿಯಲ್ಲಿ ಬೂಟ್ ಸ್ಪೇಸ್ ಬಂದು 265 liters ಬೂಟ್ ಸ್ಪೇಸ್ ಇದೆ ವಿತ್ ಸ್ಪೇರ್ ವೀಲ್. ಸೊ 14-inch ಸ್ಟೀಲ್ ವೀಲ್ ನಮಗೆ ಸಿಗುತ್ತೆ, ಮತ್ತು ಸೀಟ್ ಬಂದು 60-40 ratio ಫೋಲ್ಡ್ ಮಾಡ್ಕೋಬೋದು. ಸೊ ಅವಾಗಿನ ಬೂಟ್ ಸ್ಪೇಸ್ ಜಾಸ್ತಿ ಆಗುತ್ತೆ. ಜೊತೆಗೆ ರೇರ್ ಕ್ಯಾಮ್ರಾ ಕೂಡ ಸಿಗುತ್ತೆ ನೀವು ಟಾಪ್ ಪೇರೆಂಟ್ ಏನಾರು ಹೋಗ್ತೀರ ಅಂದರೆ. ಇನ್ನು ಒಳಗಡೆ ನಾವು ಇಂಟೀರಿಯರ್ ನೋಡಿದ್ರೆ ಈ ಥರ ಇದೆ. ಸೊ ಹಿಂದ್ಗಡೆ 3 ಕುತ್ಕೋಬೋದು, ಮುಂದ್ಗಡೆ 2 ಕುತ್ಕೋಬೋದು. ಸೊ ಸ್ಟೇರಿಂಗ್ ಮೌಂಟ್ ಎಲ್ಲ ಈ ಥರ ಇದೆ. ಇದು ಬಂದು ನಾರ್ಮಲ್ ಆಗಿ ನಾವು ಅಡ್ಜಸ್ಟೇಬಲ್ ಸೀಟು. ಇದು ಟಾಪ್ ಎಂಡ್ ಆಗಿರೋದ್ರಿಂದ ರಿಕ್ವೆಸ್ಟ್ ಸೆನ್ಸರ್ ಇದೆ. ಸೊ ರಿಕ್ವೆಸ್ಟ್ ಸೆನ್ಸರ್ ಮುಖಾಂತರ ನಾವು ಗಾಡಿನ ಓಪನ್ ಮಾಡ್ಬೋದು. ಇನ್ನು ಇಂಜಿನ್ ಒಳಗಡೆ ನಾವು ಮಾತಾಡಿದ್ರೆ ಇಂಟೀರಿಯರ್ ಬಂದು ಈ ಥರ ಇದೆ. ಸೊ ಚೇಂಜ್ ಆಗಿದೆ ಅಂತ ಅನಿಸ್ತಿಲ್ವಾ? ಸೊ ಮುಂಚೆ ಆದರೆ ನಮಗೆ ಡಿಸ್ಪ್ಲೇ ಸ್ವಲ್ಪ ಚಿಕ್ಕದಿರ್ತೈತಿ, ಇವಾಗ 9-inch ಒಂದು ಸ್ಮಾರ್ಟ್ ಡಿಸ್ಪ್ಲೇ ಸಿಗ್ತಾ ಇದೆ. ಮುಂಚೆ AC ಎಲ್ಲ ಬಂದು ನಾಬ್ ಥರ ಬರೋದು ಮತ್ತು ಸ್ವಲ್ಪ ಆಶಾ ಕಾಣಿಸ್ತಾ ಇತ್ತು, ಬಟ್ ಇವಾಗ ಸ್ಮಾರ್ಟ್ ಡಿಜಿಟಲ್ ಡಿಸ್ಪ್ಲೇ ಇದೆ ವಿತ್ ಒಂದು ನಾಬ್ ಡಿಸೈನ್ ಎಲ್ಲ ಚೇಂಜ್ ಆಗಿದೆ. ಇನ್ನು ಹಂಗೆ ಸ್ಟೇರಿಂಗ್ ಬರೋದಾದ್ರೆ ಸ್ಟೇರಿಂಗ್ ನೋಡ್ತಾಬೋದು. ಸ್ಟೇರಿಂಗ್ ಕಂಟ್ರೋಲ್ಸಲ್ಲಿ ನಮಗೆ ಇಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ಆ್ಯಂಡ್ ಈ ಕಡೆ ಬಂದರೆ ವಾಲ್ಯೂಮ್ ಬಟನ್ ಕಂಟ್ರೋಲು ಮತ್ತು ಮ್ಯೂಟು, ಹಾಗೆ ಒಂದಷ್ಟು ಆಪ್ಷನ್ಸ್ ನಾವು ಸ್ಟೇರಿಂಗಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಈ ಕಡೆ ಬರೋದಾದ್ರೆ ಇಲ್ಲಿ ಇಂಜಿನ್ ಸ್ಟಾರ್ಟ್ ಬಟನ್ ಇದೆ. ಸೊ ಮುಂಚೆ ಕೀ ಆಪ್ಷನ್ ಬರ್ತಾ ಇತ್ತು, ಇವಾಗ ಟಾಪ್ ಎಂಡಲ್ಲಿ ಇಂಜಿನ್ ಸ್ಟಾರ್ಟ್ ಆಪ್ಷನ್ ಸಿಗ್ತದೆ. ಇಲ್ಲಿ ನೀವು ನೋಡ್ತಾ ಇರೋದು ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಅಂತ. ಸೊ ಅಂದರೆ ನಾವು ಏನಾರು ಟ್ರಾಫಿಕಲ್ಲಿ ಇದ್ದೀವಿ ಅಂದರೆ, ಸೊ ಜಸ್ಟ್ ಬ್ರೇಕು ಜಾಸ್ತಿ ಹೊತ್ತು ನಾವು ಮಾಡಿದಾಗ ಅಥವಾ ಗಾಡಿ ಐಡಲ್ ಆದಾಗ ಇಂಜಿನ್ ಆಫ್ ಆಗಿರುತ್ತೆ, ಮತ್ತು ಆಟೋಮೆಟಿಕ್ ನಾವು ಬ್ರೇಕ್ ರಿಲೀಸ್ ಮಾಡಿದಾಗ ಇಮಿಡಿಯೇಟ್ ಇಂಜಿನ್ ಸ್ಟಾರ್ಟ್ ಆಗಿ ಮೂವ್ ಆಗುತ್ತೆ. ಸೊ ಆ ಒಂದು ಆಪ್ಷನ್ ಇವಾಗ ಆ್ಯಡಪ್ ಆಗಿದೆ. ಇನ್ನು ಈ ಗಾಡಿಯಲ್ಲಿ ಇಂಜಿನ್ ಬಂದು ಚೇಂಜ್ ಆಗಿದೆ. ಸೊ ಮುಂಚೆ ಬಂದು ಡ್ಯುಯಲ್ ಜೆಟ್ ಇಂಜಿನ್ ಸಿಗ್ತಾ ಇತ್ತು, 4-cylinder ಇನ್ಲೈನ್ ಇಂಜಿನು 1.2 liter. ಸೊ ಇವಾಗ ಬಂದು Z-series ಇಂಜಿನ್ ಅಂತ ಲಾಂಚ್ ಮಾಡಿದ್ದಾರೆ, 3-cylinder ಇನ್ಲೈನ್ ಇಂಜಿನು 1.2 liter. ಸೊ CC-wise ಏನು ಚೇಂಜ್ ಆಗಿಲ್ಲ, ಬಟ್ ಪವರ್ ಬಂದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಮುಂಚೆ ಇದ್ದಂದು ಇಂಜಿನಲ್ಲಿ 89 PS ಪವರು ಮತ್ತು 139 mm ಟಾರ್ಕ್ ಸಿಗ್ತಾ ಇತ್ತು, ಬಟ್ ಇವಾಗ 80 PS ಪವರು ಮತ್ತು 111 mm ಟಾರ್ಕ್ ಸಿಗ್ತಾ ಇದೆ. ಸ್ವಲ್ಪ ಮೈನರ್ ಆಗಿ ಪವರ್ ಮತ್ತು ಪರ್ಫಾರ್ಮೆನ್ಸ್ ಚೇಂಜ್ ಆಗಿದೆ, ಇದೇ ಮೇನ್ ಕಾರಣ. ಸೊ ಗಾಡೀಲಿ ಮೈಲೇಜ್ ಜಾಸ್ತಿ ಆಗೋಕ್ಕೆ, ಸೊ ಪೆಟ್ರೋಲ್ ಗಾಡಿ ಆದ್ರೂ ಮೈಲೇಜು 25 km ಕೊಡ್ತಿದೆ ಅಂದರೆ ಇದೇ ಒಂದು ಇಂಜಿನ್ನು. ಸೊ ಇಂಜಿನ್ನ ಒಂದು ಸಿಲಿಂಡರ್ಸು ಕಮ್ಮಿ ಆಗಿದೆ. ಸೇಫ್ಟಿ ವಿಚಾರ ಮಾತಾಡೋದಾದ್ರೆ ಈ ಒಂದು ಗಾಡೀಲಿ ಸೇಫ್ಟಿ ವೈಸು ತುಂಬ ಪ್ರಯಾರಿಟಿ ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಾರ್ಮಲಾಗಿ ಸ್ಟ್ಯಾಂಡರ್ಡ್ ಆಗಿನ ಈ ಒಂದು ಕಾರಲ್ಲಿ 6 airbags ಸಿಗುತ್ತೆ ವಿತ್ EBD ಆ್ಯಂಡ್ ESP ಆ್ಯಂಡ್ ಇಲ್ ಓಲ್ಡ್ ಅಸಿಸ್ಟ್ ಅಂತ. ಸೊ ಇವೆಲ್ಲ ಆಪ್ಷನ್ಸ್ ನಮಗೆ ಸ್ಟ್ಯಾಂಡರ್ಡ್ ಆಗಿನ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ. ಸೊ 6 airbags ಎಲ್ಲೆಲ್ಲಿ ಬರುತ್ತೆ ಅಂದರೆ ಮೇನ್ ಆಗಿ ಕೋಡ್ರೈವರ್, ಸೊ ಕೋಡ್ರೈವರ್ ಹತ್ರ ಇರುತ್ತೆ ಆ್ಯಂಡ್ ಇಲ್ಲಿ ಸ್ಟೇರಿಂಗ್ ಹತ್ರ ಒಂದು 1 airbag ಇರುತ್ತೆ ಆ್ಯಂಡ್ ಈ ಕಡೆ ಇಲ್ಲಿ ನೀವು ನೋಡೋದಾರೆ. ಸೊ ಈ ಬೀಮ್ ಏನಿದೆ, ಈ ಬೀಮ್ ಹತ್ರ ನಾವು 1 airbags ನೋಡ್ಬೋದು. ಅದೇ ಥರನೇ ಈ ಸೀಟ್ಗೂ ಮತ್ತು ಅಲ್ಲಿ ಬೀಮ್ಗೂ ಒಂದು 1 airbag ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 6 airbags ಕೊಟ್ಟಿದ್ದಾರೆ. ಸೊ ಇನ್ನೂ ಕೀ ವಿಚಾರ ಬರೋದಾರೆ, ಕೀ ಬಂದು ಈ ಥರ ಬರುತ್ತೆ. ಸೊ ನಿಮಗೆ
ಟಾಪ್ ಎಂಡ್ ಹೋಯ್ತಾರ ಅಂದ್ರೆ ಈ ತರ ರಿಮೋಟ್ ಬರುತ್ತೆ, ನಾರ್ಮಲ್ ವೇರಿಯಂಟ್ ಅಲ್ಲಿ ಕೀ ಬರುತ್ತೆ. ಓವರ್ ಆಲ್ ಆಗಿ ತುಂಬಾನೇ ಚೇಂಜಸ್ ಮಾಡಿದಾರೆ ಅಂತ ಅನ್ಬಹುದು ಈ ವರ್ಷದ 2024 ಶಿಫ್ಟ್ ಕಾರ್ ಅಲ್ಲಿ. ಮೇನ್ ಐಲೆಟ್ ಇಂಜಿನ್ ಚೇಂಜ್ ಆಗಿದೆ, ಅಂಡ್ ಮೇನ್ ಆಗಿ ಗಾಡಿಯ ಒಂದು ಏನ್ ಮೈಲೇಜ್ ಇದೆ ಆ ಒಂದು ಮೈಲೇಜ್ ಮೇನ್ ಪ್ರಿಫರೆನ್ಸ್ ಕೊಡ್ತಾ ಇರೋದು. ಅದ್ರ ಜೊತೆಗೆ ಸೇಫ್ಟಿ ಕೂಡ ಬೇಸ್ ಮಾಡೆಲ್ ಇಂದ 6 ಏರ್ ಬ್ಯಾಗು ಮತ್ತೆ ಎ ಬಿ ಎಸ್, ಇ ಬಿ ಡಿ, ಇ ಎಸ್ ಪಿ ಎಲ್ಲ ಪ್ರತಿಯೊಂದು ಸೇಫ್ಟಿ ಫೀಚರ್ ಕೊಟ್ಟಿರೋದೊಂದು ಒಳ್ಳೆ ವಿಷಯ ಅಂತ ಅನ್ಬೋದು. ಇನ್ನು ಪ್ರೈಸ್ ಬಂದು ನಿಮಗೆ ಹಳೆ ವೇರಿಯಂಟ್ಗಿಂತ ಒಂದು 50,000 ಎಕ್ಸ್ಟ್ರಾ ಆಗಿದೆ ಅಂತ ಅನ್ಬೋದು. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಎಕ್ಸ್ ಶೋರೂಮ್ ಪ್ರೈಸು 6.49 lakhs, ಜೊತೆಗೆ ಟಾಪ್ ಎಂಡ್ಗೆ 9.5 lakhs ಇದೆ ಎಕ್ಸ್ ಶೋರೂಮ್ ಪ್ರೈಸು. ನಿಮಗೆ ಆನ್ ರೋಡ್ ಬಂದು ಇನ್ನೂ 2 lakhs ಜಾಸ್ತಿ ಆಗುತ್ತೆ. ಸೊ ಇವಾಗ ಬನ್ನಿ, ಇವಾಗ ಕಾರ್ನ ಓಡಿಸೋಣ. ಸ್ವಲ್ಪ ಆಚೆ ಕಡೆ ನೋಡೋರಿಗೆ ವೇರ್ಡ್ ಅನ್ಸ್ಬೋದು, ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇದ್ದೇನೆ. ಇದನ್ನ ಸ್ಟಾರ್ಟ್ ಮಾಡೋಣ. ಇದು ಟಾಪ್ ಎಂಡ್ ಆಗಿರುತ್ತೆ ಅಂದರೆ ಪುಷ್ ಬಟನ್ ಬರುತ್ತೆ. ಸೊ ನಾರ್ಮಲ್ ಆಗಿ ಬೇಸ್ ವೇರಿಯಂಟಲ್ಲಿ ನಿಮಗೆ ಕೀ ಬರುತ್ತೆ. ಸೊ ಇವಾಗ ಒಬ್ರು ಯಾರೋ ಒಬ್ರು ಬಂದಿದ್ರು. ಸೊ ಅವರು 6 ತಿಂಗಳಿಗಿಂತ ಮುಂಚೆ ಹಳೆ ವೇರಿಯಂಟ್ ತಗೊಬಿಟ್ರಂತೆ. ಸೊ ಇವಾಗ ಅವರು ಸಫರ್ ಮಾಡ್ತಿದಾರಂತೆ. ಸೊ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಬೇಕಿತ್ತು ಅಂತ ಹಂಗೆ. ಸೊ ನಮಗೆ ಗಾಡಿ ನೋಡೋದಕ್ಕೆ ಸ್ವಲ್ಪ ಲುಕ್ಕೆಲ್ಲ ಇಷ್ಟ ಆಗುತ್ತೆ. ವಾವ್, ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಲ್ಲ. ಸೊ ನಾವು 3-cylinder ಇಂಜಿನ್, ಟಾರ್ಕ್ ಕಮ್ಮಿ ಆಗಿದೆ, ಪವರ್ ಕಮ್ಮಿ ಆಗಿದೆ ಅಂತ ಅನ್ಕೋಬೋದು. ಬಟ್ ಹಳೆ ವೇರಿಯಂಟ್ ಕೂಡ ನಾನು ಓಡಿಸಿದ್ದೀನಿ. ಸೊ ಹಳೆ ವೇರಿಯಂಟ್ಗಿಂತ ಏನು ಜಾಸ್ತಿ ನಮಗೆ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿದೆ ಅಂತ ಅನಿಸ್ತಿಲ್ಲ. ಜಾಸ್ತಿ ಪವರ್ ಚೇಂಜಸ್ ಆಗಿದರೆ ನಾವು ತಲೆಕರಿಸ್ಕೋಬೇಕಿತ್ತು. ಸೊ ಮೇಜರಾಗಿ ಏನು ಜಾಸ್ತಿ ಪವರ್ ನಮಗೆ ಚೇಂಜಸ್ ಅಂತ ಅನಿಸಲ್ಲ. ಸ್ವಲ್ಪ ಮೈನರಾಗಿ ಪವರ್ ಸ್ವಲ್ಪ ರಿಡ್ಯೂಸ್ ಆಗಿರೋದು, ಬಟ್ ಅದೇ ಥರನೇ ಅದರ ತಕ್ಕನಾಗೆ ಮೈಲೇಜ್ ಇನ್ಕ್ರೀಸ್ ಆಗಿದೆ. ಸೊ ಮೈಲೇಜು ಇಷ್ಟಪಡೋರಿಗೆ ಖುಷಿ ಇದು. ಆ್ಯಕ್ಚುಲಾಗಿ ಈ ಕಾರ್ಗಳನ್ನ ತಗೊಳೋರೆಲ್ಲ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಅವರ. ಸೊ ಮಿಡಲ್ ಕ್ಲಾಸ್ ಆಗಿ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ಸ್ವಲ್ಪ ಎಕನಾಮಿಕಲಿ ಫ್ರೆಂಡ್ಲಿ ಆಗಿರಲಿ, ಸ್ವಲ್ಪ ನಮಗೆ ಮೈಲೇಜ್ ಸ್ವಲ್ಪ ಜಾಸ್ತಿ ಕೊಡೋ ಥರ ಇರಬೇಕು, ಸ್ವಲ್ಪ ಡೀಸೆಂಟಾಗಿ ಪರ್ಫಾರ್ಮೆನ್ಸ್ ಕೂಡ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ಆ ಥರ ಈ ಒಂದು ಗಾಡಿ ಇವಾಗ ಲಾಂಚ್ ಆಗಿರೋದು. ಮತ್ತು ಸೇಫ್ಟಿ, ಸೊ ಮುಂಚೆ ಆದರೆ ಸ್ವಲ್ಪ ಭಯ ಪಡ್ತಿದ್ದೋ ಮಾರುತಿ ಕಾರ್ಗಳನ್ನ ತಗೋಬೇಕು ಅಂದರೆ, ಬಟ್ ಇವಾಗಾದರೆ 6 airbags ಸ್ಟ್ಯಾಂಡರ್ಡಾಗಿನೇ ಕೊಡ್ತಿದ್ದಾರೆ, ಜೊತೆಗೆ EBD, ESP ಆ್ಯಂಡ್ ಹಾಗೆ ಇಲ್ ಹೋಲ್ಡ್ ಎಲ್ಲ ಕೊಡ್ತಾಯಿರೋದು ಸ್ವಲ್ಪ ನಮಗೆ ಖುಷಿ ಅನ್ಬೋದು. ಸೊ ಆಲ್ರೆಡಿ ಇವಾಗ ಈ ಒಂದು ಕಾರ್ನ ಒಂದು ಟೆಸ್ಟ್ ಡ್ರೈವ್ ಎಲ್ಲ ಸಿಗ್ತಾ ಇದೆ. ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿ ಟೆಸ್ಟ್ ಡ್ರೈವ್ನ ನೋಡ್ಬೋದು. ನಾನು ಇವತ್ತು ತಲಗಟ್ಪುರದ ಹತ್ರ ಇರೋವಂಥ ಕಟಾರಿಯಾಗಿ ಬಂದಿದೆ. ಸೊ ನೋಡಿ, ಯಾರು ಇಂಟ್ರೆಸ್ಟ್ ಇರೋರು ಅಥವಾ ನಿಯರ್ ಬೈ ಇರೋರು ಬೇಕಾದ್ರೆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಡೀಟೇಲ್ಸು ಆ್ಯಂಡ್ ಕಾರ್ನ ಸೊ ಶೋರೂಮ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ, ವಿಸಿಟ್ ಮಾಡಿ. ಟಾಪ್ ಸ್ಪೀಡ್ ಓಕೆ, ಟಾಪ್ ಸ್ಪೀಡ್ ನಿಮಗೆ 160-180 ಬರುತ್ತೆ ನೋಡಿ. 160-180 ಆರಾಮಾಗಿ, ಅದಕ್ಕಿಂತ ಜಾಸ್ತಿ ಯಾರು ಹೋಯ್ತಿರ ಸ್ಪೀಡು ಈ ಥರ ಕಾರ್ಗಳಲ್ಲಿ ಆಲ್ಮೋಸ್ಟಾಗಿ ಯಾರು ಅಷ್ಟಾಗಿ ಸ್ಪೀಡ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾವಾಗೋ ರೇರ್ ಆಗಿ ಎಲ್ಲರೂ ಹೈವೇಲಿ ಹೋಗ್ತಾ ಇದ್ದೀವಿ ಅಂದರೆ ಅವಾಗ ನಾವು ನೋಡ್ತೀವಿ. ಅದು ಬಿಟ್ಟರೆ ನಾವು ಜಾಸ್ತಿ ಏನು ಈ ಥರ ಕಾರ್ಗಳಲ್ಲಿ ಓವರ್ ಸ್ಪೀಡ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಮೇಜರಾಗಿ ನಾವು ಮನೆಗೆ ಒಂದು ಕಾರ್ ಬೇಕಪ್ಪ ಅಂತ ಯೋಚನೆ ಮಾಡ್ತಾಯಿರ್ತೀವಿ, ಅವಾಗ ನಮ್ಗೆ ಬೇಕಾಗಿದೆ ಮೇನಾಗಿ ಬಜೆಟ್ಟು. ಸ್ವಲ್ಪ ಮೈಲೇಜ್ ಜಾಸ್ತಿ ಕೊಟ್ಟರೆ ನಮಗೆ ಸ್ವಲ್ಪ ಪೆಟ್ರೋಲ್ ಖರ್ಚು ಕಮ್ಮಿ ಆಯ್ತದಲ್ಲ ಅಂತ ಯೋಚನೆ ಮಾಡ್ತಾಯಿರ್ತೀವಿ. ಅಂಥದ್ರಲ್ಲಿ ಮುಂಚೆ ಆದರೆ ಅದಕ್ಕೆಲ್ಲ ಏನು ಮಾಡೋದು ಅಂದರೆ CNG ವೇರಿಯಂಟು ಅಥವಾ ಡೀಸೆಲ್ ವೇರಿಯಂಟ್ಗೆ ಹೋಗ್ತಾಯಿದ್ದೆ. ಬಟ್ ಇವಾಗ ಸುಜುಕಿಲಿ ಪೆಟ್ರೋಲ್ ಮಾತ್ರ ಕೊಡ್ತಾ ಇರೋದು. ಸೊ ಪೆಟ್ರೋಲ್ ಕಾರಲ್ಲೇ ಇಷ್ಟು ಮೈಲೇಜ್ನ ಕೊಡ್ತಿದ್ದಾರೆ. ಓಕೆ, ನಿಮ್ಗೆ ಏನಿಸುತ್ತೆ ಗಾಡಿನ ಟೆಸ್ಟ್ ಡ್ರೈವ್ ನೋಡಿದ್ರ? ಸೊ ಟೆಸ್ಟ್ ಡ್ರೈವ್ ನೋಡಿದ್ರೆ ಏನಿಸುತ್ತೆ ಮತ್ತು ಈ ಒಂದು ವೀಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಇದು ಬಂದು ಮಿಡ್ ವೇರಿಯಂಟು. ಸೊ ಇದು ಬಂದು VX ಅಂತ ಮಾಡಲು ಕಂಪ್ಲೀಟಾಗಿ ಒಂದಷ್ಟು ಅಸೋಸಿಯೇಷನ್ನ ಫಿಟ್ ಮಾಡ್ಬಿಟ್ಟವ್ರೆ. ಸೊ ಇದರಲ್ಲಿ ನಿಮಗೆ ಏನು ಸ್ಟೀಲ್ ಬಿದ್ದಿದೆ ನೋಡಿ. ಸೊ ನಾನು ಹೇಳಿದ ಒಂದಷ್ಟು ಫೀಚರ್ಸ್ಗಳಿರೋಲ್ಲ ಅಂತ ಬೇಸ್ ವೇರಿಯಂಟಲ್ಲಿ, ಅದರಲ್ಲಿ ಟಾಪ್ ಎಂಡಲ್ಲಿ ಅಲೋಯ್ ವೀಲ್ ಇತ್ತು, ಬಟ್ ಇದರಲ್ಲಿ ಸ್ಟೀಲ್ ವೀಲಿದೆ. ಎಷ್ಟು ಇಂಚ್ ಇದು ವೀಲು? 14 inches. ಸೊ ಟಾಪ್ ಎಂಡಲ್ಲಿ 15 inches ಸಿಗುತ್ತೆ. ಅದರಿಂದ ನನ್ನ ಪ್ರಕಾರ ನನಗೇನು ಟಾಪ್ ಎಂಡ್ ಹೋದರೆ ಒಳ್ಳೆಯದು ಅಲೋಯ್ ವೀಲ್ ಇರೋ ವೇರಿಯಂಟ್ಗೆ. ಮತ್ತು ರೇರ್ ಕೂಡ ಅಷ್ಟೇ, ಕ್ಯಾಮ್ರಾ ಇಲ್ಲ, ಜಸ್ಟ್ ಪಾರ್ಕಿಂಗ್ ಸೆನ್ಸರು, ಮತ್ತು ವೈಪರ್ ಇಲ್ಲ, ಜಸ್ಟ್ ಕಾಪರ್ ಲೈನ್ಸು. ಇದು VXI ಮಾಡಲು, ಬಟ್ ಇದು ಎಕ್ಸ್ಟ್ರಾ ಅಸೆಸರೀಸ್ನ ಫಿಟ್ ಮಾಡೋರೆ. ಏನು ರೆಡ್ ಲೈನ್ ನೋಡ್ತಾ ಇದ್ರೆ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸು, ಒಂದು 50,000 rupees ವರ್ತ್ ಇರುವಂಥ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಒಳಗಡೆ ಏನಿಲ್ಲ, ಒಳಗಡೆ ಇದು ನೋಡಿದರೆ ಲೆದರ್ಟಿಕ್ ಸೀಟ್ಸು, ಇದು ಕೂಡ ಎಕ್ಸ್ಟ್ರಾ ಅಸೆಸರೀಸು. ಸೊ ಅದು ಬಿಟ್ಟರೆ ಓಕೆ, ಡಿಸ್ಪ್ಲೇ ಕೂಡ ಚೇಂಜ್ ಆಗಿದೆ. ಸೊ ಟಾಪ್ ಎಂಡ್ ವೇರಿಯಂಟಲ್ಲಿ ಡಿಸ್ಪ್ಲೇ ಬೇರೆದು, ನಾನು ಇವಾಗ ಓಡಿಸ್ಕೊಂಡಲ್ಲ, ಈ ಒಂದು ವೇರಿಯಂಟಲ್ಲಿ ಡಿಸ್ಪ್ಲೇ ಬೇರೆದಿತ್ತು. 9 inches ಡಿಸ್ಪ್ಲೇ, ಇದು 7 inches ಇರ್ಬೋದು ನೋಡಿ. ಹಾಗೆ ಮೇಜರಾಗಿ ಒಂದೊಂದು ಫೀಚರ್ಸ್ಗಳು ನಮಗೆ ಡಿಫ್ರೆಂಟ್ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಟಾಪ್ ಎಂಡ್ ಹೋದರೆ ಒಳ್ಳೆಯದು, ನಿಮ್ಮ ಬಜೆಟ್ ಯಾವ ಥರ ಇದೆ ಆ ಥರ ಹೋಗಿ. ಬಟ್ ಸೇಫ್ಟಿ ವಿಚಾರ ಬರೋದಾದರೆ ಎಲ್ಲ ಥರದ್ದು 6 airbags ಇರುತ್ತೆ ನೋಡಿ. ಇಲ್ಲೂ ಏರ್ಬ್ಯಾಗ್ ಇದೆ, ಇಲ್ಲೂ ಏರ್ಬ್ಯಾಗ್ ಇದೆ,
ಮತ್ತು ಆ ಕಡೆ ಏನು ಏರ್ಬೇಕಿರುತ್ತೆ, ಇಲ್ಲೂ ಏರ್ಬೇಕಿರುತ್ತೆ, ಅದು ಬಿ ಮೇಲೂ ಏರ್ಬೇಕಿರುತ್ತೆ. ಸೊ ಸೇಫ್ಟಿ ವಿಚಾರ ಬಂದರೆ ಸಿಕ್ಸ್ ಏರ್ಬೇಕು, ಇ ಬಿ ಡಿ, ಇ ಎಸ್ ಪಿ, ಇಲ್ಲಿ ಲೋಡ್ ಎಲ್ಲ ಕಾನ್ಸ್ಟೆಂಟಾಗಿ ಸಿಗುತ್ತೆ. ಇದರಲ್ಲೂ ಅಷ್ಟೇ 25 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ ಇದಿಷ್ಟು ನನಗನ್ಸಿದ್ದು ಈ ಒಂದು ಕಾರ್ನ ಒಂದು ಒಪಿನಿಯನು. ಸೊ 2024 ಹೊಸ ಶಿಫ್ಟ್ ಕಾರ್ನ ಒಂದು ಒಪಿನಿಯನು. ಸೊ ನಿಮಗೇನಾರು ಈ ಕಾರ್ನ ಒಂದು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಸೊ ಇಲ್ಲೇ ಶೋರೂಮ್ ಡೀಟೇಲ್ಸು ಮತ್ತು ಶೋರೂಮ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಸೊ ನಾನು ಇಲ್ಲೇ ಕನ್ಪುರ ಮೇನ್ ರೋಡಲ್ಲಿರೋವಂಥ ಕಟೇರಿಯ ಶೋರೂಮ್ ಬಂದಿರೋದು. ಸೊ ನೀವು ಏನಾರು ಇಲ್ಲಿ ನಿಯರ್ ಬೈ ಇದ್ರೆ ಅನ್ಬೇಕಾದ್ರೆ ಈ ಒಂದು ಶೋರೂಮ್ಗೆ ಬರ್ಬೋದು. ಇವಾಗ ಈ ಒಂದು ಶೋರೂಮಲ್ಲಿ ನೀವು ಈ ಒಂದು ಕಾರ್ನ ಟೆಸ್ಟ್ ಡ್ರೈವ್ ತೊಗೋಬೋದು. ಸೊ ಟೆಸ್ಟ್ ಡ್ರೈವ್ ಎಲ್ಲ ಅವೈಲೇಬಲ್ ಇದೆ. ಇದಿಷ್ಟು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ವೀಡಿಯೋದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸಿಕ್ಕಿದೆ ಅಂದರೆ ಲೈಕ್ ಮಾಡಿ, ಆ್ಯಂಡ್ ಹಾಗೆ ಈ ಒಂದು ವೀಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಮತ್ತು ಈ ಒಂದು ಗಾಡಿ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದ ಇನ್ನೊಂದು ಕಂಟೆಂಟಲ್ಲಿ.